ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಭಾಗಶಃ ಪೂರ್ಣಗೊಂಡಿರುವಂತ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಅದನ್ನ ಪರಿಶೀಲನೆಯನ್ನ ಕೂಡ ಮಾಡಲಿದ್ದಾರೆ ಎಕ್ಸ್‌ಪ್ರೆಸ್ ಹೈವೇ ಭಾಗಶಃ ಪೂರ್ಣ ಆಗಿರುವಂತ ಹಿನ್ನೆಲೆಯಲ್ಲಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಪರಿಶೀಲನೆಯನ್ನ ಮಾಡಲಿದ್ದಾರೆ ಮೊದಲ ವೈಮಾನಿಕ ಪರಿಶೀಲನೆಯನ್ನ ನಿತಿನ್ ಗಡ್ಕರಿ ನಡೆಸಲಿದ್ದಾರೆ ಶ್ರೀರಂಗಪಟ್ಟಣದವರೆಗೂ ವೈಮಾನಿಕ ಪರಿಶೀಲನೆ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಭಾಗಶಃ ಪೂರ್ಣ ಆಗಿರುವಂತ ಹಿನ್ನೆಲೆಯಲ್ಲಿ ನಿತಿನ್ ಗಡ್ಕರಿ ಅವರು ವೈಮಾನಿಕವಾಗಿ ಅದನ್ನ ತಪಾಸಣೆಯನ್ನ ಮಾಡಲಿದ್ದಾರೆ ಅಧಿಕಾರಿಗಳಿಂದ ತಪಾಸಣೆಯನ್ನ ಮಾಡಿಸಲಿದ್ದಾರೆ ಕಾರು ಚಲಾಯಿಸಿ ರಸ್ತೆಯ ಗುಣಮಟ್ಟವನ್ನ ನಿತಿನ್ ಗಡ್ಕರಿ ಅವರು ಪರಿಶೀಲನೆಯನ್ನ ಮಾಡಲಿದ್ದಾರೆ ಸುಮಾರು 118 ಕಿಲೋಮೀಟರ್ ಉದ್ದದ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯನ್ನ ಸುಮಾರು 4473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ತಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ 10 ಲೇನ್ ಎಕ್ಸ್‌ಪ್ರೆಸ್ ವೇ ಈ ಮಾರ್ಗದಲ್ಲಿ ಅಪಘಾತಗಳ ಸಂಖ್ಯೆಗೂ ಕೂಡ ಇದು ಸುದ್ದಿ ಆಗಿರೋದನ್ನ ನಾವು ಗಮನಿಸಿರಬಹುದು ಇನ್ನು ಸಾಕಷ್ಟು ಅಪಘಾತ ಪ್ರಕರಣಗಳು ಕೂಡ ಆಗಿದೆ ಒಂದಕಡೆ ಇದನ್ನ ತಡೆಯುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯಪ್ರವೃತ್ತ ಆಗಬೇಕಾಗಿದೆ ಸಾರಿಗೆ ಇಲಾಖೆ ಇವತ್ತು ಶ್ರೀರಂಗಪಟ್ಟಣದವರೆಗೂ ಕೂಡ ವೈಮಾನಿಕ ಪರಿಶೀಲನೆಯನ್ನ ನಿತಿನ್ ಗಡ್ಕರಿ ಅವರು ಮಾಡಲಿದ್ದಾರೆ ಈಗಾಗಲೇ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ ಆದರೆ ಇನ್ನು ಕೆಲವೊಂದು ಕಡೆ ಕೆಲಸಗಳು ಬಾಕಿ ಇದೆ ಕೆಂಗೇರಿಯಿಂದ ಮೈಸೂರಿಗೆ ಎಕ್ಸ್‌ಪ್ರೆಸ್ ವೇ ಪ್ರಸ್ತುತ 3.5 ಗಂಟೆ ಪ್ರಯಾಣವನ್ನ ತೆಗೆದುಕೊಳ್ಳುತ್ತೆ ಆದರೆ ಈಗ ಕೇವಲ 1.5 ಗಂಟೆಯ ಅವಧಿಯಲ್ಲಿ ನಾವು ಮೈಸೂರಿಗೆ ಕೂಡ ತಲುಪಬಹುದು ಅಂತ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ ಇನ್ನು ಕಂಪ್ಲೀಟ್ ಆಗಿ ರಸ್ತೆ ಕಾಮಗಾರಿ ಮುಗಿದ ನಂತರ ಉದ್ಘಾಟನೆಯನ್ನ ಕೂಡ ಮಾಡಲಾಗುತ್ತೆ ಮುಂದಿನ ಮಾರ್ಚ್ ನಲ್ಲಿ ಈ ರಸ್ತೆ ಉದ್ಘಾಟನೆ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಇದೆ ಮುಂದಿನ ವಿಧಾನಸಭೆ ಚುನಾವಣೆ ಘೋಷಣೆ ದಿನಾಂಕ ಘೋಷಣೆ ಆಗುವುದಕ್ಕಿಂತ ಮುಂಚೆನೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯನ್ನ ಉದ್ಘಾಟನೆ ಮಾಡಬೇಕು ಅನ್ನೋದನ್ನ ಕೂಡ ಈಗ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಸರ್ಕಾರ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಪ್ರವೀಣ್ ಇವತ್ತು ವೈಮಾನಿಕವಾಗಿ ತಪಾಸಣೆಯನ್ನ ಮಾಡಲಾಗುತ್ತೆ ನಿತಿನ್ ಗಡ್ಕರಿ ಅವರ ಜೊತೆಗೆ ಯಾರೆಲ್ಲ ಸಾಥ್ ಕೊಡ್ತಾರೆ ಜೊತೆಗೆ ಎಷ್ಟುತ್ತಿಗೆ ವೈಮಾನಿಕ ಸಮೀಕ್ಷೆ ನಡೆಯುತ್ತೆ ಅಂತ ಇವತ್ತು 12 ಗಂಟೆ ಸುಮಾರಿಗೆ ಕೇಂದ್ರ ಸಾರಿಗೆ ಸಚಿವರಾದಂತ ನಿತಿನ್ ಗಡ್ಕರಿ ಅವರು ಬೆಂಗಳೂರು ಟು ಮೈಸೂರು ಎಕ್ಸ್‌ಪ್ರೆಸ್ ಹೈವೇನ ವಿಸಿಟ್ ಮಾಡ್ಲಿಕ್ಕೆ ಬರ್ತಾರಂತದ್ದು ಪ್ರಮುಖವಾಗಿ ಕೆಂಗೇರಿಯಿಂದ ಮಂಡ್ಯದವರೆಗೂ ಈಗಾಗಲೇ ಭಾಗಶಃ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುವಂತದ್ದು ಸದ್ಯ ಮಾರ್ಚ್ ಅಥವಾ ಏಪ್ರಿಲ್ ಅಂತ್ಯದ ವೇಳೆಗೆ ಈ ಹೈವೇಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು ಪ್ರಮುಖವಾಗಿ 12:30 ಸುಮಾರಿಗೆ ಏನು ಕೆಂಪೇಗುಂದೋಡಿ ಹತ್ರ ಒಂದು ಹೆಲಿಪ್ಯಾಡ್ ಅನ್ನು ನಿರ್ಮಾಣ ಮಾಡಿದರೆ ಅಲ್ಲಿಗೆ ನೇರವಾಗಿ ನಿತಿನ್ ಗಡ್ಕರಿ ಅವರು ಬರ್ತಾರೆ ಅದಕ್ಕೂ ಮುಂಚೆ ಶ್ರೀರಂಗಪಟ್ಟಣದವರು ಕೂಡ ಹೆಲಿಕಾಪ್ಟರ್ ಅಲ್ಲೇ ಒಂದು ವೈಮಾನಿಕ ಸಮೀಕ್ಷೆಯನ್ನು ಕೂಡ ನಡೆಸಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು ಏನು ಕಳೆದ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಹೆದ್ದಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿದೆ ಅಂತ ಹೇಳಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಜೊತೆಗೆ ಕಳಪೆ ಗುಣಮಟ್ಟ ಅಂತ ಹೇಳಿ ವಿಪಕ್ಷಗಳು ಕೂಡ ಆರೋಪ ಮಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ಸ್ವತಃ ನಿತಿನ್ ಗಡ್ಕರಿ ಅವರೇ ಹೈವೇಯನ್ನ ಪರಿಶೀಲನೆ ಮಾಡ್ಲಿಕ್ಕೆ ಬರ್ತಾ ಇರುವಂತದ್ದು ಈಗಾಗಲೇ ಕೆಂಪೇಗೌಡದಲ್ಲಿ ಹೆಲಿಪ್ಯಾಡ್ ಲ್ಯಾಂಡ್ ಆದಂತ ನಂತರ ಸುಮಾರು 5-6 ಕಿಲೋಮೀಟರ್ ವರೆಗೂ ಕೂಡ ನಿತಿನ್ ಗಡ್ಕರಿ ಅವರೇ ಖುದ್ದು ಕಾರನ್ನ ಚಲಾಯಿಸಿಕೊಂಡು ಹೆದ್ದಾರಿಯ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತಾರೆ ಈಗಾಗಲೇ ಅವ್ರಿಗೆ ಏನು ಹೆದ್ದಾರಿಯಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಈಗಾಗಲೇ 2 ಐಷಾರಾಮಿ ಕಾರ್ನು ಕೂಡ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿರುವಂತದ್ದು ಏನು ನಿತಿನ್ ಗಡ್ಕರಿ ಅವರು ಬಂದಂತ ಸಂದರ್ಭದಲ್ಲಿ ಈ ಹೈವೇ ಯಾವಾಗ ಉದ್ಘಾಟನೆ ಆಗುತ್ತೆ ಅನ್ನುವಂಥದ್ದು ಏನು ಕೊಡ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿನ ಪ್ರಯಾಣಿಕರ ಒಂದು ಮಾತಾಗಿರ್ತದೆ ಪ್ರಮುಖವಾಗಿ ಏನಂತಂದ್ರೆ ಹೈವೇ ಮಾರ್ಚ್ ಅಥವಾ ಏಪ್ರಿಲ್ ಅಂತ್ಯದ ವೇಳೆಗೆ ಉದ್ಘಾಟನೆ ಮಾಡ್ಲಿಕ್ಕೆ ಸ್ವತಃ ನರೇಂದ್ರ ಮೋದಿ ಅವರೇ ಬಂದು ಉದ್ಘಾಟನೆ ಮಾಡ್ಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು ಆ ನಿಟ್ಟಿನಲ್ಲಿ ಜೊತೆಗೆ ಏನು ಪ್ರಮುಖವಾಗಿ ಹೈವೇಯಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇತ್ತು ಆ ನಿಟ್ಟಿನಲ್ಲೂ ಕೂಡ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತೇವೆ ಯಾಕಂತಂದ್ರೆ 3 ಲೇನ್ ಅನ್ನ ಮಾಡಿದ್ದಾರೆ ಆ ಲೇನ್ ಅಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಅಪಘಾತವನ್ನ ತಡಿಲಿಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳ ಜೊತೆ ಕೂಡ ನಿತಿನ್ ಗಡ್ಕರಿ ಅವರು ಮಾತುಕತೆಯನ್ನ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ಮತ್ತೆ ಮೊದಲ ಬಾರಿಗೆ ಹೆದ್ದಾರಿಯಲ್ಲೇ ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿ ಇವತ್ತು ನಿತಿನ್ ಗಡ್ಕರಿ ಅವರು ಹೈವೇಯನ್ನ ವಿಸಿಟ್ ಮಾಡ್ತಿರುವಂತದ್ದು ಲೀನಷ್ಟಿ ಥ್ಯಾಂಕ್ ಯು ಪ್ರವೀಣ್ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ